ಮಲೆನಾಡಿನಲ್ಲಿ ಜಲೋತ್ಸವ ಸಂಭ್ರಮ. ಶಾಸಕ ಟಿ ರಘುಮೂರ್ತಿ, ತಹಶೀಲ್ದಾರ್ ಎನ್ ರಘುಮೂರ್ತಿ ಅವರಿಂದ ಬಾಗಿನ ಅರ್ಪಣೆ. ಚಳ್ಳಕೆರೆ ಬರದನಾಡಿನಲ್ಲಿ ಬರೋತ್ಸವ ಆಚರಿಸುವ ಜನರು ಇಂದು ಜಲೋತ್ಸವ ಆಚರಿಸುವ ಮೂಲಕ ರೈತರ ಸಂಭ್ರಮ ಮನೆ ಮಾಡಿದೆ. ಚಳ್ಳಕೆರೆ ಎಂದರೆ ತಟ್ಟನೆ ನೆನಪಾಗುವುದು ಬಿಸಿಲ ಜೊಳ, ಹೊಣ ಹವೆ ಇವುಗಳಲ್ಲೂ ಇಲ್ಲಿನ ಜ್ವಾಲಾಂತ ಸಮಸ್ಯೆಗಳಾಗಿ ಬಿಂಬಿತವಾಗಿದ್ದವು. ಆದರೆ ಕಳೆದ 10 ದಿನಗಳಿಂದ ಸುರಿಯುತ್ತಿರುವ ವರುಣರಾಯನ ಕೃಪೆಯಿಂದ ಇಡೀ ಬಯಲುಸೀಮೆ ಹಸಿರುಕರಣದತ್ತ ಮುಖ ಮಾಡಿದೆ. ಇನ್ನು ಬಯಲುಸೀಮೆಯ ಸುಮಾರು 100 ಕೆರೆಗಳು ಬತ್ತಿ ಕೊಳವೆ ಬಾವಿಗಳ ಆಶ್ರಯ ಪಡೆಯುವಂತಾಗಿತ್ತು. ಆದರೆ ಅಕಾಲಿಕ ಮಳೆಗೆ ಬತ್ತಿದ್ದ ಕೆರೆಗಳಲ್ಲಿ ನೀರು ತುಂಬಿ ಕೋಡಿ ಬಿದ್ದು ಇಡೀ ತಾಲೂಕು ಹಸಿರುಕರಣದತ್ತ ಮುಖ ಮಾಡಿದೆ. ಇದರಂತೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ 11ನೇ ಕೆರೆ ಬಾಗಿನ ಅರ್ಪಣೆಯ ಕಾರ್ಯಕ್ರಮದ ನನ್ನೇವಾಳ ಕೆರೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ. ಈ ಭಾಗದ ರೈತರ ಸಂತಸಕ್ಕೆ ಪಾರವೇ ಇಲ್ಲವಂತಾಗಿದೆ. ಹಲವು ದಿನಗಳ ಕಾಲದ ಕನಸು ಈಗ ಈಡೇರಿದಂತಿದೆ. ಇನ್ನು ಬಯಲುಸೀಮೆ ಎಂಬ ಹಣೆಪಟ್ಟಿ ಕಳಚಿ ಬೀಳಲಿದೆ ಎಂದರು. ಇನ್ನು ತಹಶೀಲ್ದಾರ್ ಎನ್ ರಘುಮೂರ್ತಿ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ. ಅವರು ನನ್ನಿವಾಳ ಗ್ರಾಮ ಇಡೀ ಜಿಲ್ಲೆಯಲ್ಲಿ ಅತಿ ದೊಡ್ಡ ಹಟ್ಟಿಗಳು ಇರುವ ಗ್ರಾಮ. ಇಂತಹ ಗ್ರಾಮದಲ್ಲಿ ಕುಡಿಯುವ ನೀರು ಬಹುದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಆದರೆ ಈಗ ಕೆರೆ ತುಂಬಿ ಕೋಡಿ ಬಿದ್ದು ಈ ಭಾಗದ ರೈತರು ಇನ್ನೂ ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದ ಕೆರೆ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಎನ್ ರಘುಮೂರ್ತಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಸವರಾಜ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಭಾವತಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಕಾಶ್ ಮೂರ್ತಿ, ಗ್ರಾಮ ಪಂಚಾಯತ್ ಸದಸ್ಯ ಅಪ್ಪಣ್ಣ, ತಿಮ್ಮರಾಯಪ್ಪ, ಪಾರಿಜಾತ, ಶಿವಮ್ಮ, ರಾಜಣ್ಣ, ದೊಡ್ಡಭಯ್ಯಣ್ಣ, ಗೀತಮ್ಮ, ಮುಖಂಡರುಗಳಾದ ರಾಮಣ್ಣ, ಶಿವಣ್ಣ, ರಾಜಣ್ಣ, ಚಿದಾನಂದಪ್ಪ, ಮಾರ್ಕಾಂಡಯ್ಯ, ಓಬಣ್ಣ, ಬೊಮ್ಮಯ್ಯ, ಚಿನ್ನಸ್ವಾಮಿ, ಕೊಂಡಯ್ಯ, ಮಹೇಶ್ ಮತ್ತು ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು.